ಇದೊಂಥರ ನಗಬೇಕೋ ಅಳಬೇಕೋ ಗೊತ್ತಾಗ್ತಾಯಿಲ್ಲ ಜೋಕ್ ಥರ ಅನ್ಸ್ಬೋದು ಬಟ್ ಟು ಸೀರಿಯಸ್ ಟೊಮೊಟೊ ಬೆಲೆ ಸಿಕ್ಕಾಪಟ್ಟೆ ಏರಿಕೆ ಆಗಿದೆ ನಿಮಗೆ ಗೊತ್ತೇ ಇದೆ ಎಷ್ಟು ಆಗ್ತಾಯಿದೆ ನೂರು ರೂಪಾಯಿ ನೂರಿಪ್ಪತ್ತು ನೂರು ಮೂವತ್ತು ನೂರೈವತ್ತು ರೂಪಾಯಿ ಉತ್ತರ ಭಾರತದಲ್ಲಿ ಇನ್ನೂರು ರೂಪಾಯಿವರೆಗೂ ಹೋಗಿದೆಯಂತೆ ಈಗ ಗಂಡ ಹೆಂಡತಿ ಜಗಳಕ್ಕೂ ಕೂಡ ಟೊಮೊಟೊ ಕಾರಣ ಆಗ್ತಾಯಿದೆ ಏನಪ್ಪ ಅಂದರೆ ತನ್ನನ್ನು ಕೇಳದೆ ಸಾಂಬಾರಿಗೆ ಟೊಮೊಟೊ ಹಾಕಿದ್ದಕ್ಕೆ ಕೋಪಗೊಂಡಂತಹ ಹೆಂಡತಿಯೊಬ್ಬರು ತಮ್ಮ ಪತಿಯನ್ನು ತೆರೆದು ಮಗು ಜೊತೆ ಮನೆ ಬಿಟ್ಟು ಹೋಗಿದ್ದಾರಂತೆ ಸೊ ಮಧ್ಯಪ್ರದೇಶದ ಶಹದೋಲ್ ಜಿಲ್ಲೆಯಲ್ಲಿ ಈ ಒಂದು ಘಟನೆ ಆಗಿದೆ ಸದ್ಯ ಮಾರುಕಟ್ಟೆಯಲ್ಲಿ ಬಂಗಾರದ ಬೆಲೆ ಬಂದಿದೆ ಟೊಮೊಟೊಗೆ ತನ್ನನ್ನು ಕೇಳದೆ ಸಾಂಬಾರಿಗೆ ಬಳಸಿದ್ದೀರಾ ಅಂತ ಗಂಡನ ಜೊತೆ ಹೆಂಡತಿ ಜಗಳ ಆಡಿದರು ಕೊನೆಗೆ ಮನೆಯನ್ನೇ ತೊರೆದು ಹೋಗಿರ್ತಕ್ಕಂಥ ಘಟನೆ ಇದಾಗಿದೆ ಸಂಜೀವ್ ಬರ್ಮನ್ ದಂಪತಿ ಶಹದೋಲಲ್ಲಿ ಸಣ್ಣ ಹೋಟ್ಲನ್ನು ನಡೆಸ್ತಾಯಿದ್ರು ಇದ್ದರು ತರಕಾರಿ ಮತ್ತು ಟೊಮೊಟೊ ಬೆಲೆ ಏರಿಕೆಯಿಂದಾಗಿ ಪರಿಸ್ಥಿತಿಗೆ ತಕ್ಕಂತೆ ಏನು ಬೇಕೋ ಅದು ಆ ಒಂದು ರೀತಿಯ ಅಡುಗೆಗಳನ್ನು ಮಾಡ್ತಾಯಿದ್ರು ಆದರೆ ಸಂಜೀವ್ ಬರ್ಮನ್ ಇತ್ತೀಚೆಗೆ ಅಡುಗೆ ಮಾಡುವಾಗ ಹೆಂಡತಿಯನ್ನು ಕೇಳದೆ ಎರಡೇ ಎರಡು ಟೊಮೊಟೊ ಹಣ್ಣನ್ನು ಬಳಸಿದ್ರಂತೆ ಇಷ್ಟಕ್ಕೆ ಸಿಟ ಸಿಟಾದ ಪತ್ನಿ ಗಂಡನ ಜೊತೆ ಜಗಳವನ್ನು ತೆಗೆದವ್ರೆ ಸಂಜೀವ್ ಹೇಳದೆ ಕೇಳದೆ ಎರಡು ಟೊಮೊಟೊ ಹಣ್ಣನ್ನು ಬಳಸಿ ಸಾಂಬಾರು ತಯಾರಿಸಿದ್ದನ್ನು ಕಂಡು ಕೋಪ ಆಗಿದ್ದಾರೆ ಸೊ ಜಗಳ ಅತಿರೇಕಕ್ಕೆ ಹೋಗಿ ಸಣ್ಣ ಜಗಳ ದೊಡ್ಡದಾಗಿ ಕೊನೆಗೆ ಸಂಜೀವ್ ಬರ್ಮನ್ ಅವರ ಪತ್ನಿ ಮಗುವಿನ ಜೊತೆ ಮನೆ ಬಿಟ್ಟು ಹೋಗಿದ್ದಾರೆ ಈ ಸಣ್ಣ ವಿಚಾರಕ್ಕೆ ಮನೆ ಬಿಟ್ಟು ಹೋದ ಪತ್ನಿಯನ್ನು ಸಂಜೀವ್ ಬರ್ಮನ್ ಹುಡ್ಕ್ತಾ ಇದ್ದಾರೆ ಪಾಪ ಎಲ್ಲಿದ್ದಾರೆ ಅಂತ ಆದರೆ ಆಕೆ ಎಲ್ಲಿಯೂ ಕೂಡ ಪತ್ತೆ ಆಗಿಲ್ಲ ಹೀಗಾಗಿ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಕೂಡ ಕೊಟ್ಟಿದ್ದಾರೆ ಈಗ ಪೊಲೀಸರು ಪಾಪ ಸಂಜೀವ್ ಬರ್ಮನ್ ಅವರ ಪತ್ನಿಯನ್ನು ಹುಡ್ಕ್ತಾ ಇದ್ದಾರೆ ಎಲ್ಲಿದ್ದಾರೆ ಅಂತ ಟಮೊಟೊ ಎರಡು ಟಮೊಟೊ ಎರಡು ಟೊಮೊಟೊ ಹಾಕಿದ್ದಕ್ಕೆ ಗಂಡನ್ನ ಬಿಟ್ಟು ಮಗನ ಜೊತೆ ಮನೆಯೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಹೆಂಡತಿ ನೋಡಿ ಎರಡು ಟೊಮೊಟೊಗೆ ಇಡೀ ಸಂಸಾರಗಳು ಡಿವೈಡ್ ಆಗೋ ಥರ ಅಂತ ಗಂಡ ಎಂಟು ಜಗಳ ಟೊಮೊಟೊಗೆ ಕೂಡ ಜಗಳ ಆಗೋ ಥರ ಆಯ್ತಲ್ಲ ಗುರು ಎಷ್ಟು ರೆಡಿ ಇರ್ಬೋದು ಅಂತ ನಾವು ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ ಏನು ಟೊಮೊಟೊ ತೋಟಕ್ಕೆ ಸೆಕ್ಯೂರಿಟಿ ರೈತರು ಒಬ್ಬ ರಾತ್ರಿ ಆಗಲು ಎಲ್ಲ ಪೂರ್ತಿ ಕಾವಲು ಇದ್ದಾರೆ ಟೊಮೊಟೊ ಮಾರ್ಕೆಟಲ್ಲಿ ಬೌನ್ಸರ್ಸು ಅಲ್ಲೂ ಸೆಕ್ಯೂರಿಟಿ ಪೊಲೀಸ್ ಸೆಕ್ಯೂರಿಟಿ ಎಲ್ಲ ಟೊಮೊಟೊಗೆ ಇಷ್ಟೊಂದು ಬೆಲೆ ಬಂದರೆ ಬಹುಶಃ ಇದೇ ಮೊದಲು ಅನಿಸುತ್ತೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಅಂದರೆ ಇಷ್ಟು ದಿನ ಬೆಳೆ ಉಳ್ಕೊಂಡಿದೆ ಜೊತೆಗೆ ಈ ನಡುವೆ ಕೇಂದ್ರ ಸರ್ಕಾರ ಸರ್ಕಾರವೇ ಸರ್ ಅಂಗಸಂಸ್ಥೆಗಳಿಂದ ಕರ್ನಾಟಕದಲ್ಲಿ ಟೊಮೊಟೊವನ್ನು ಖರೀದಿ ಮಾಡಿ ಉತ್ತರ ಭಾರತದ ರಾಜ್ಯಗಳಿಗೆ ಟೊಮೊಟೊ ಪೂರೈಕೆ ಮಾಡೋದಕ್ಕೆ ನಿರ್ಧಾರವನ್ನು ಕೈಗೊಳ್ತಾ ಇದೆಯಂತೆ ಹೀಗಾಗಿ ಕರ್ನಾಟಕದಲ್ಲಿ ಮತ್ತೆ ಟೊಮೊಟೊ ಬೆಲೆ ಜಾಸ್ತಿ ಆಗ್ಬೋದು ಇನ್ನೂ ಕೂಡ ಒಂದು ಕಡೆ ಮಳೆ ಒಂದು ಕಡೆ ಮಳೆ ಆಗ್ತಾಯಿಲ್ಲ ಎರಡೂ ಕೂಡ ಎಫೆಕ್ಟ್ ಆಗ್ತತ್ತೆ ಮತ್ತಷ್ಟು ದಿನ ಟೊಮೊಟೊ ಬೆಲೆ ಜಾಸ್ತಿನೇ ಆಗಬಹುದು ಅಂದರೆ ಲೆಕ್ಕಾಚಾರ ಇದೆ ನೋಡೋಣ ಒಂದು ವೇಳೆ ಆಂಧ್ರದ ಅನಂತಪುರಮಲ್ಲಿ ಟಮೊಟೊ ಬೆಳೆ ಜಾಸ್ತಿ ಆಗಿ ಅದು ಕರ್ನಾಟಕಕ್ಕೆ ಬಂದರೆ ಟೊಮೊಟೊ ಬೆಲೆ ಕಡಿಮೆ ಆಗಬಹುದು ಇಲ್ಲಾಂದರೆ ಮತ್ತಷ್ಟು ದಿನ ಟೊಮೊಟೊ ಬೆಲೆ ಇರುತ್ತೆ ನೋಡೋಲ್ಲ ಗಂಡ ಎಂತ ಜಗಳ ಟೊಮೊಟೊಗಾಗಿ ಎಸ್ ಮುಂದಿನ ಸರ್ತಿಗೆ ಹೋಗೋಣ